ಭೀಮನ್ ಕೊಳ ಹೋಗೋದು ಒಂದೇ, ಭೀಮನ್ ಕೊಳ ಇಲ್ಲ ಶ್ರೀಶೈಲ್ ಮುಟ್ಟೋದು ಒಂದೇ ಅಲ್ವಾ? ಜಾತ್ರೆಗೆ ಹೋಗೋಣ ಬಾ, ನಾವು ಜಾತ್ರೆಗೆ ಹೋಗೋಣ ಬಾ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ನಾವು ಇವತ್ತು ಶ್ರೀಶೈಲ ಪಾದಯಾತ್ರೆ ಹೋಗ್ತಾ ಇದ್ದೀವಿ. ಹಿಂದೆ ನೋಡ್ಬೋದು ಜೀಪ್ ಎಲ್ಲ ರೆಡಿ ಆಗ್ತಾ ಇದೆ. ಸೊ ಇಲ್ಲಿಂದ 14 ಮೆಂಬರ್ಸ್ ಹೋಗ್ತಾ ಇದ್ದೀವಿ. ವೆಂಕಟಾಪುರ ಇಂದ ಪಾದಯಾತ್ರೆ ಮಾಡ್ತೀವಿ. ವೆಂಕಟಾಪುರ ಇಂದ ಅರೌಂಡ್ 43-50 ಕಿಲೋಮೀಟರ್ಸ್ ಆಗುತ್ತೆ. ಸೊ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ, ಬನ್ನಿ ನಮ್ಮ ಜೊತೆ. ನಿಮ್ಮನ್ನು ಪಾದಯಾತ್ರೆ ಕರ್ಕೊಂಡು ಹೋಗ್ತೀನಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವಾಗ ದಾರಿಯಲ್ಲಿ ಬ್ರೇಕ್ಫಾಸ್ಟಿಗೆ ನಿಂದಿಸಿದ್ದೀನಿ. ಮನೆಯಿಂದ ಎಲ್ಲ ಅಡುಗೆ ಮಾಡ್ಕೊಂಡು ಹೋಗಿದ್ವಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಮಾಡ್ಕೊಂಡು ಹೋಗಿದ್ವಿ. ಸೊ ದಾರಿಯಲ್ಲಿ ಎಲ್ಲಾದರೂ ಕುತ್ಕೊಂಡು ಊಟ ಮಾಡೋಣ ಅಂದ್ಕೊಂಡ್ವಿ. ಸೊ ಹೋಗಬೇಕಾದ್ರೆ ದಾರಿಯಲ್ಲಿ ಮಠ ಸಿಕ್ತು ಒಂದು, ನವಣಕಲ್ ಮಠ ಅಂತ. ಸೊ ಇಲ್ಲಿ ಕುತ್ಕೊಂಡು ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ವಿ. ಎಷ್ಟು ಜನಕ್ಕೆ ಶ್ರೀಶೈಲ ಪಾದಯಾತ್ರೆ ಬಗ್ಗೆ ಗೊತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಹಾಗೆ ಎಷ್ಟು ಜನ ಹೋಗಿದ್ದೀರಾ ಅಂತಲೂ ಕಮೆಂಟ್ ಮಾಡಿ ತಿಳಿಸಿ. ಶ್ರೀಶೈಲ ಪಾದಯಾತ್ರೆ ಇಲ್ಲಾಂದರೆ ಬೇರೆ ಯಾವುದಾದ್ರೂ ನೀವು ಪಾದಯಾತ್ರೆಗೆಲ್ಲ ಹೋಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಹಾಗೆ ಇಲ್ಲಿ ಶ್ರೀಶೈಲ ಪಾದಯಾತ್ರೆಗೆ ತುಂಬ ಜನ ಕರ್ನಾಟಕದಿಂದ ಮತ್ತು ಆಂಧ್ರ ಮತ್ತು ಮಹಾರಾಷ್ಟ್ರದಿಂದ ತುಂಬ ಜನ ಬರ್ತಾರೆ. ಸೊ ತುಂಬ ಜನಕ್ಕೆ ಗೊತ್ತು ಈ ಪಾದಯಾತ್ರೆ ಬಗ್ಗೆ. ಹಾಗೆ ಇಲ್ಲಿ ಶ್ರೀಶೈಲ ಪಾದಯಾತ್ರೆಗೆ ಎರಡೇ ಟೈಮ್ ಬಿಡೋದು, ಒಂದು ಶಿವರಾತ್ರಿ ಟೈಮಲ್ಲಿ ಬಿಡ್ತಾರೆ, ಇನ್ನೊಂದು ಯುಗಾದಿ ಟೈಮಲ್ಲಿ ಬಿಡ್ತಾರೆ. ಹಾಗೆ ನೀವು ಇಲ್ಲಿ ದಾರಿಯಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ, ಇವರೆಲ್ಲ ಅವ್ರವ್ರ ಊರಿಂದ ಪಾದಯಾತ್ರೆ ಮಾಡ್ಕೊಂಬಂದವರು. ಹಾಗೆ ದಾರಿಯಲ್ಲಿ ನೀರಿನ ವ್ಯವಸ್ಥೆ ಮತ್ತು ಮಜ್ಜಿಗೆ ತುಂಬ ಬಿಸಿಲಲ್ಲವ ಇವಾಗ. ಸೊ ಹಾಗಾಗಿ ಎಲ್ಲ ವ್ಯವಸ್ಥೆ ಕೂಡ ಇರುತ್ತೆ, ಹಾಗೆ ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತೆ. 2 ಇಯರ್ಸಿಂದ ಪಾದಯಾತ್ರೆ ಇದ್ದಿಲ್ಲ, ಯಾಕಂದರೆ ಕರೋನಾ ಬಂದಿತ್ತಲ್ಲ, ಅದಕ್ಕೋಸ್ಕರ ಪಾದಯಾತ್ರೆಗೆ ಅಲೋವ್ ಮಾಡಿದ್ದಿಲ್ಲ. ಹಾಗೆ ಈ ವರ್ಷ ಮತ್ತೆ ಅಲೋವ್ ಮಾಡಿದ್ದಾರೆ ಪಾದಯಾತ್ರೆಗೆ. ಹಾಗೆ ಈ ವರ್ಷ ತುಂಬಾ ರಶ್ ಇತ್ತು, ಮುಂಚೆಕ್ಕಿಂತನೂ ತುಂಬಾ ರಶ್ ಇತ್ತು ಅಂತಲೇ ಹೇಳ್ಬೋದು. ಹಾಗೆ ಅವರು ಊರಿಂದ ದಾರಿಯಲ್ಲೆಲ್ಲ ನೋಡಿದ್ರಲ್ಲ, ಅವರು ಅವ್ರವ್ರ ಊರಿಂದ 800 ಕಿಲೋಮೀಟರ್ 600 ಕಿಲೋಮೀಟರ್ಸಿಂದ ಅವರು ಅವ್ರ ಊರಿಂದ ಪಾದಯಾತ್ರೆಯನ್ನು ಶ್ರೀಶೈಲಕ್ಕೆ ಮಾಡ್ಕೊಂಬರ್ತಾರೆ. ಇವಾಗ ನಾವು ಲಂಚ್ಗೆ ನಿಂದ್ರಿಸಿದ್ದೀವಿ, ಮನೆಯಿಂದ ಎಲ್ಲ ಅಡುಗೆ ಮಾಡ್ಕೊಂಬಂದಿದ್ವಿ. ಸೊ ದಾರಿಯಲ್ಲಿ ಲಂಚ್ಗೆ ನಿಂದ್ರಿಸಿದ್ದೀವಿ ಇವಾಗ. ಇದು ಒಂದು ಸೇವೆ ಕೇಂದ್ರ ಅಂತ, ಇದು ಶ್ರೀಶೈಲ ಪಾದಯಾತ್ರೆಗೆ ಹೋಗೋರಿಗೆಲ್ಲ ಇದನ್ನು ಉಚಿತವಾಗಿ ಸೇವೆಯನ್ನು ಮಾಡ್ತಾರೆ. ಇಲ್ಲಿ ಪಾದಯಾತ್ರೆಗೆ ಎಷ್ಟೊಂದು ಜನ ಅವ್ರ ಊರಿಂದ ಎಲ್ಲ ಪಾದಯಾತ್ರೆ ಮಾಡ್ಕೊಂಬಂದಿರ್ತಾರೆ, ಅದಕ್ಕೋಸ್ಕರ ಇಲ್ಲಿ ಅವ್ರಿಗೋಸ್ಕರ ಅಂತಲೇ ರೆಸ್ಟ್ ಮಾಡೋಕ್ಕೆ ಫೆಸಿಲಿಟೀಸ್ ಇರುತ್ತೆ, ಹಾಗೆ ಮೆಡಿಕಲ್ ಫೆಸಿಲಿಟೀಸ್. ಹಾಗೆ ಇಲ್ಲಿ ನೋಡಿ, ಅಷ್ಟು ದೂರದಿಂದ ನಡ್ಕೊಂಬಂದಿರ್ತಾರೆ, ಅವ್ರಿಗೆ ಕಾಲು ನೋವಾಗಿರುತ್ತೆ. ಸೊ ಕಾಲು ಮಸಾಜ್ ಆ ಥರ ಎಲ್ಲ ಉಚಿತವಾಗಿ ಇವರು ಸರ್ವಿಸ್ನ ಕೊಡ್ತಾರೆ. ಇಲ್ಲಿ ಎಲ್ಲಮ್ಮಗುಡಿ ಅಂತಂದ್ರೆ ಐತೆ, ಕರ್ಮದ ಆಡ್ತಾನೆ, ಅಲ್ಲಿ ಮಾಡ್ತಾ ಇದ್ವಿ. ಅಲ್ಲಿ ಬಾಡಿ ಕೊಡ್ತಾ ಇದ್ವಿ, ಅದಕ್ಕೆ ರೆಂಟ್ ಕೊಡ್ತಾ ಇದ್ವಿ. ಇದು ಸ್ವಂತ ಮಾಡಿಬಿಟ್ವಿ. ಇವಾಗ ಒಂದು ವೈದ್ಯಕೀಯ ಸ್ಕೂಲ್ ಕಟ್ಟಿಸಿ ಇಲ್ಲಿ ಎಲ್ಲ 1-20 ಮಂದಿ ಹುಡುಗರಿಗೆ ವೈದ್ಯಕೀಯ ವಿದ್ಯೆ ಕಲಿಸ್ಬೇಕು. ಎಷ್ಟೊಂದು ಜನ 600-700 ಕಿಲೋಮೀಟರ್ ಎಲ್ಲ ಪಾದಯಾತ್ರೆ ಮಾಡ್ತಾರೆ, ಅವರು ಊರಿಂದ ಎಲ್ಲ ಪಾದಯಾತ್ರೆ ಮಾಡ್ತಾರೆ. ಎಕ್ಸಾಂಪಲ್ ಸೊಲ್ಲಾಪುರ ಮತ್ತು ಬಿಜಾಪುರಿಂದ ಎಲ್ಲ ಪಾದಯಾತ್ರೆ ಮಾಡ್ಕೊಂಬಂದಿರ್ತಾರೆ. ಸೊ ಅವ್ರಿಗೆ ಇಲ್ಲಿ ರೆಸ್ಟ್ ಮಾಡೋಕ್ಕೆ, ಹಾಗೆ ಕಾಲೆಲ್ಲ ನೋವಾಗಿರುತ್ತಲ್ಲ ಅವ್ರಿಗೆ ಕಾಲು ಮಸಾಜ್ ಎಲ್ಲ ಮಾಡ್ತಾರೆ ಇಲ್ಲಿ. ಹಾಗೆ ಮೆಡಿಸನ್ಸ್ ಕೂಡ ಕೊಡ್ತಾರೆ. ಸೊ ಇವಾಗ ಊಟಕ್ಕೆ ನಿಂದಿಸಿದ್ದೀವಿ, ಟೈಮ್ ಬಂದು ಎಷ್ಟಾಗಿದೆ ಟೈಮ್, 1:30 ಆಗಿದೆ, ಊಟಕ್ಕೆ ನಿಂದಿಸಿದ್ದೀವಿ ಇವಾಗ. ಹಾಗೆ ಇಲ್ಲಿ ಪ್ರಸಾದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಇಲ್ಲಿ ದಾರಿಯಲ್ಲಿ ಹೋಗ್ಬೇಕಾದ್ರೆ ತುಂಬ ಕಡೆ ಪ್ರಸಾದ ವ್ಯವಸ್ಥೆ ಎಲ್ಲ ಇತ್ತು. ಶ್ರೀಶೈಲ ಪಾದಯಾತ್ರೆಗೆ ಹೋಗೋರಿಗೆಲ್ಲ ಪ್ರಸಾದ ವ್ಯವಸ್ಥೆ ಎಲ್ಲ ಇತ್ತು, ಆದರೆ ನಮಗೆ ಗೊತ್ತಿದ್ದಿಲ್ಲ. ಸೊ ಇರುತ್ತೋ ಇಲ್ವೋ ಅಂದ್ಕೊಂಡು ನಾವು ಮನೇಲೇ ಎಲ್ಲ ಅಡುಗೆ ಎಲ್ಲ ಮಾಡ್ಕೊಂಬಂದಿದ್ವಿ. ಸೊ ಇವಾಗ ಅದನ್ನೇ ಊಟ ಮಾಡ್ತಾ ಇದ್ದೀವಿ ನಾವು. ಹಾಗೆ ಇಲ್ಲಿ ಸೇವೆ ಮಾಡೋಕ್ಕೆ ವಾಲಂಟಿಯರ್ಸ್ ಬೇರೆ ಬೇರೆ ಪ್ಲೇಸಿಂದನೇ ಬಂದಿರ್ತಾರೆ. ಹಾಗೆ ಇಲ್ಲಿ ನೋಡ್ಬೋದು ನೀವು, ಎಲ್ಲರಿಗೂ ಕಾಲ್ ಮಸಾಜ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ. ಸೊ ಈ ವಾಲಂಟಿಯರ್ಸ್ಗೆಲ್ಲ ಒಂದು ದೊಡ್ಡ ನಮಸ್ಕಾರ ಅಂತಲೇ ಹೇಳ್ಬೋದು. ಶುಕ್ರವಾರ ಬಿಟ್ಟಿರಿ ಇಲ್ರಿ, ನಾವಿನ್ನು ಇವಾಗ ವೆಂಕಟಾಪುರಿಂದ ನಡಿಬೇಕ್ರಿ ನಾವಿನ್ನು. ಎಷ್ಟು ದಿನ ಆಯ್ತ್ರಿ ನಿಮ್ಗೆ ಇಲ್ಲಿ ಅಲ್ಲಿಂದ ಇಲ್ಲಿಗೆ ಬರಕ? ಜಮಖಂಡಿಯಿಂದ ಇಲ್ಲಿಗೆ ಬಂದು 7 ದಿನ ನಡೆದಿರಿ.
ಅಂದ್ರೆ ಇವಾಗ ಶ್ರೀಶೈಲ ಎಷ್ಟು ದಿನ ಮುಟ್ತೀರಿ ನೀವು ಇವಾಗ ಎಷ್ಟು ವರ್ಷ ಆಯ್ತು ನೀವು ಅಲ್ಲಿಂದ ಇಲ್ಲಿಗೆ ಬರಕ ಅಂದ್ರೆ ಎಷ್ಟು ವರ್ಷ ಶ್ರೀಶೈಲ 20 ವರ್ಷ ನಡೆಯಕತ್ತೀರಿ ಫೈನಲಿ ವೆಂಕಟಾಪುರ ರೀಚ್ ಆಗಿದ್ದೀವಿ ಇವಾಗ ಸೊ ಇಲ್ಲಿಂದ ಪಾದಯಾತ್ರೆ ಸ್ಟಾರ್ಟ್ ಮಾಡಬೇಕು ಸೊ ಏನೇನು ಎಸೆನ್ಷಿಯಲ್ ಥಿಂಗ್ಸ್ ಬೇಕು ಅದೆಲ್ಲ ತಗೊಂಡು ಇವಾಗ ಪಾದಯಾತ್ರೆ ಸ್ಟಾರ್ಟ್ ಮಾಡ್ತೀವಿ ಇವಾಗ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ದೀವಿ ಟೈಮ್ ಬಂದು 4 ಗಂಟೆ ಆಗಿದೆ ನಮ್ಮ ಗ್ರೂಪಲ್ಲಿ 14 ಜನ ಇದ್ದೀವಿ ಸೊ ಸ್ವಲ್ಪ ಜನ ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ ಸ್ವಲ್ಪ ಜನ ಸೆಕೆಂಡ್ ಟೈಮ್ ಸ್ವಲ್ಪ ಜನ 5 ಸಲ ಮಾಡಿದವರು ಇದ್ದಾರೆ ಸೊ ಬನ್ನಿ ಮಾತಾಡ್ಸೋಣ ಅವ್ರದ್ದು ಎಕ್ಸ್ಪೀರಿಯೆನ್ಸ್ ಎಲ್ಲ ಹೆಂಗಿತ್ತು ಅಂತ ಕೇಳೋಣ ಇವಾಗ ಅಂಕಲ್ ಎಷ್ಟಲ್ಲ ನಡೆದಿದ್ದೀರಾ ನೀವು ಇವಾಗ ನಾವು 11 ವರ್ಷ ಆಯ್ತು ಪಾದಯಾತ್ರೆ ಮಾಡ್ತಾ ಇರೋದು 11 ವರ್ಷ ಆಯ್ತು 11 ವರ್ಷ ಆಯ್ತು ಓಕೆ ಇವಾಗ ನಾವು 4 ಗಂಟೆಗೆ ಬಿಟ್ಟಿದೀವಿ ಎಷ್ಟು ಗಂಟೆಗೆ ಮುಟ್ಬೋದು ನಾಳೆ ನಾವು ಬೆಳಗ್ಗೆ 10 ಗಂಟೆವರೆಗೂ ಹೋಗ್ತೀವಿ ನೋಡ್ರಿ ನಾನು 2 ಸಲ ನಡೆದಿದ್ದು ನಾವು ಸಾಯಂಕಾಲ 4 ಗಂಟೆಗೆ ಬಿಟ್ರೆ ನಾವು ನೆಕ್ಸ್ಟ್ ಡೇ ರಾತ್ರಿ ಹೋಗಿದ್ವಿ ಸೊ ಅದು ಡಿಪೆಂಡ್ಸ್ ನೀವೆಲ್ಲ ಹೆಂಗ್ ನಡೀತೀರಿ ಅಂತ ಸೊ ಇವಾಗ ದಾರಿಯಲ್ಲಿ ಹೋಗ್ಬೇಕು ಅಂದ್ರೆ ಇದು ಎಷ್ಟು ಗುಡ್ಡ ಹತ್ತಿ ಇಳಿಬೇಕು ಫಸ್ಟ್ ಬರೋದು ಆಂಜನೇಯ ಬರ್ತಾನೆ ಆಮೇಲೆ ಒಂದು ದರ್ಗಾ ಬರುತ್ತೆ ಆಮೇಲೆ ಬಂದು ವೀರಭದ್ರೇಶ್ವರ ನಾಗಲೋಟಿ ವೀರಭದ್ರೇಶ್ವರ ಬರ್ತಾನೆ ಆಮೇಲೆ ಅಲ್ಲಿಂದ ಒಂದು ಅಲ್ಲಿಂದ ಸ್ಟಾರ್ಟ್ ನಮ್ದು ಬೆಟ್ಟ ಹತ್ತೋದು ಸೊ ನೋಡೋಣ ಬನ್ನಿ ಹೆಂಗಿರುತ್ತೆ ಜರ್ನಿ ಇವಾಗ 14 ಜನ ಇದೀವಿ 14 ಜನ ಒಟ್ಟಿಗೆ ಹೋಗ್ತೀವ ಇಲ್ಲ ಗೊತ್ತಿಲ್ಲ ದಾರಿಯಲ್ಲೆಲ್ಲ ಸಿಗ್ತಾರ ಇಲ್ಲ ಗೊತ್ತಿಲ್ಲ ನೋಡೋಣ ಶ್ರೀಶೈಲ ಮಲ್ಲಿಕಾರ್ಜುನ್ ಕಿ ಜೈ ಈ ತರನೇ ಜೋಶ್ ಇರ್ಬೇಕು ಲಾಸ್ಟ್ ನಡೆಯೋವರೆಗೂ ನಮ್ ಗ್ರೂಪ್ ಅಲ್ಲಿ ಇವರೇ ಸೀನಿಯರ್ ನಮ್ ಗ್ರೂಪ್ ಅಲ್ಲಿ ಇವ್ರು ಸೀನಿಯರ್ ಹೆಂಗ್ ಅಂಡ್ ಎನರ್ಜೆಟಿಕ್ ನೀ ಫಸ್ಟ್ ಟೈಮ್ ಅತಿ ಕಿರಿಯ ವಯಸ್ಸಿನ ಹುಡುಗ ನೋಡಿ ಇಲ್ಲಿ ಎಷ್ಟೊಂದ್ ಜನ ಪಾದಯಾತ್ರೆ ಹೋಗ್ತಾರೆ ವೆಂಕಟಾಪುರನೇ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿಂದಾನೇ ಪಾದಯಾತ್ರೆ ಮಾಡ್ತಾರೆ ತುಂಬಾ ಜನ ವೆಂಕಟಾಪುರ ಇಂದ ಶ್ರೀಶೈಲ ಬಂದು 43 ಕಿಲೋಮೀಟರ್ಸ್ ಅಂತ ಸ್ವಲ್ಪ ಜನ ಹೇಳ್ತಾರೆ ಸ್ವಲ್ಪ ಜನ 50 ಮೇಲೆ ಇದೆ ಅಂತ ಹೇಳ್ತಾರೆ ಸೊ ನಾನು ನಿಮ್ಗೆ ಫುಲ್ ಡೀಟೇಲ್ ಆಗಿ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಅಂಡ್ ಇನ್ನೊಂದು ಇಲ್ಲಿ 2 ಟೈಮ್ ಅಷ್ಟೇ ಬಿಡೋದು ಒಂದು ಶಿವರಾತ್ರಿ ಟೈಮಲ್ಲಿ ಬಿಡ್ತಾರೆ ಇನ್ನೊಂದು ಯುಗಾದಿ ಟೈಮಲ್ಲಿ ಬಿಡ್ತಾರೆ ಪಾದಯಾತ್ರೆಗೆ ಹಾಗೆ ಇವಾಗ ನಾವು ನಡೆಯೋದು ಬಂದು ನಲಮಲ ಫಾರೆಸ್ಟಲ್ಲಿ ನಡೀತೀವಿ ಫಾರೆಸ್ಟ್ ಏರಿಯಾ ಅಂದಮೇಲೆ ಪ್ರಾಣಿಗಳಿರ್ತವೆ ಬಟ್ ಇವಾಗ ಯಾಕೆ ಪ್ರಾಣಿಗಳಿರಲ್ಲ ಅಂತಂದರೆ ಒಂದು ರೀಸನ್ ಬಂದು ಶಿವ ಹೇಳ್ತಾನಂತೆ ನನ್ನ ಭಕ್ತರು ಬರ್ತಾ ಇದ್ದಾರೆ ನನ್ನ ನೋಡೋಕ್ಕೋಸ್ಕರ ಅದಕ್ಕೋಸ್ಕರ ಪ್ರಾಣಿಗಳನ್ನೆಲ್ಲ ಕಟ್ಟಾಕಿರ್ತಾನಂತೆ ಒಂದು ರೀಸನ್ ಇನ್ನೊಂದು ರೀಸನ್ ಏನು ಅಂತಂದರೆ ಒಂದು ಪ್ರಾಣಿಗಳು ನಮ್ಮನ್ನ ನೋಡಿ ಎದುರ್ಕೊಂತವೆ ನಾವು ಪ್ರಾಣಿಗಳನ್ನ ನೋಡಿ ಎದುರ್ಕೊಂತೀವಿ ಸೊ ಇಷ್ಟೊಂದು ಜನ ಕ್ರೌಡ್ ಇದ್ಮೇಲೆ ಪ್ರಾಣಿಗಳು ಹೊರಗಡೆ ಬರಲ್ಲ ಸೊ ಅದೊಂದು ರೀಸನ್ ಇದೆ ಸೊ ಮಲ್ಲಯ್ಯ ಮಲ್ಲಯ್ಯ ಅಂತ ಅಂದ್ಕೊಂಡು ಪಾದಯಾತ್ರೆ ಹೋಗ್ತೀವಿ ಸೊ ನಾನು ಇದು ಸೆಕೆಂಡ್ ಟೈಮ್ ನಡೀತಾ ಇದ್ದೀನಿ ನಮ್ಮ ಹಸ್ಬೆಂಡ್ ಫಸ್ಟ್ ಟೈಮ್ ಸೊ ಆರ್ ಯು ರೆಡಿ ಫಾರ್ ದ ಎಕ್ಸ್ಪೀರಿಯನ್ಸ್ ಸೊ ನೋಡೋಣ ಹೇಗಿರುತ್ತೆ ಜೋಶ್ ಇವ್ರದ್ದು ಅಂತ ಸೊ ನಮ್ಮ ಬ್ಯಾಗ್ಗಳಲ್ಲಿ ನಮಗೆ ವಜ್ಜ ಆಗ್ಬಿಟ್ಟಿರುತ್ತೆ ನಿಜವಾಗ್ಲು ಹೇಳ್ಬೇಕು ಅಂದರೆ ಬಟ್ ನೀರೆಲ್ಲ ನೀರು ತುಂಬ ಕಡೆ ವ್ಯವಸ್ಥೆ ಮಾಡಿದ್ದಾರೆ ಆದರೆ ಮುಂದೆ ಹೋಗ್ತಾ ಹೋಗ್ತಾ ನೀರು ಸಿಗೋದು ಕಷ್ಟ ಅದಕ್ಕೋಸ್ಕರ ಎಸೆನ್ಷಿಯಲ್ಸ್ ಆಗಿ ನೀರೆಲ್ಲ ಇಟ್ಕೊಳ್ಳೇಬೇಕು ಹಾಗೆ ನೋಡಿ 2 ಇಯರ್ಸ್ ಕರೋನಾ ಇದ್ದಿದ್ದಕ್ಕೆ ಯಾರನ್ನೂ ಬಿಟ್ಟಿದ್ದಿಲ್ಲ 2 ವರ್ಷದಿಂದ ಬಟ್ ಈ ಸಲ ಮಾತ್ರ ಜನ ತುಂಬ ಜನ ಆಗಿದ್ದಾರೆ ನಾವು ವೆಂಕಟಾಪುರದಿಂದ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ವಿ ವೆಂಕಟಾಪುರದಿಂದ ಶ್ರೀಶೈಲ ಬಂದು ಅರೌಂಡ್ 54 ಕಿಲೋಮೀಟರ್ಸ್ ಆಗುತ್ತೆ ಆದರೆ ತುಂಬ ಜನ ಅವ್ರವ್ರ ಊರಿಂದಾನೇ ಪಾದಯಾತ್ರೆ ಮಾಡ್ತಾರೆ ಅರೌಂಡ್ 500-600 ಕಿಲೋಮೀಟರ್ಸಿಂದ ಪಾದಯಾತ್ರೆ ಮಾಡ್ತಾರೆ ಸೊ ಅವಾಗೆ ನೀವು ನಾನು ಮಾತಾಡಿಸ್ದೆ ಒಬ್ಬರನ್ನ ಅವ್ರು ಹೇಳಿದ್ರು ಅವ್ರು ನಾವು 7 ಡೇಸ್ ಆಯಿತು ನಡೆಯೋಕ್ಕೆ ಅಂತ ಸೊ ಅದನ್ನು ಕೇಳಿ ನನಗೆ ಶಾಕ್ ಆಗಿಬಿಟ್ಟೆ ಯಾಕಂದರೆ ಬಿಸಿಲು ಕೇಳ್ತಿರೋ ತುಂಬ ಬಿಸಿಲಿದೆ ಹಾಗೆ ಅಷ್ಟು ದೂರದಿಂದ ನಡ್ಕೊಂಬರೋದು ಕಡಿಮೆನ ನಾವು ಬರೀ 54 ಕಿಲೋಮೀಟರ್ಸ್ಗೆ ಹೋಗಿದ್ದಕ್ಕೆ 2 ದಿನ ರೆಸ್ಟ್ ತೊಗೊಂಡ್ವಿ ಫುಲ್ ಕಾಲು ನೋವು ಬಾಡಿ ಪೇನ್ ಎಲ್ಲ ಬಂದುಬಿಟ್ಟಿರುತ್ತೆ ಸೊ ಅವ್ರ ಪರಿಸ್ಥಿತಿ ಏನಾಗಿರ್ಬೋದು ಅಂತ ಯೋಚನೆ ಮಾಡಿ ಎಲ್ಲರೂ ಎಲ್ಲನೂ ಅವ್ರವ್ರ ನಂಬಿಕೆ ಅಂತಲೇ ಹೇಳ್ಬೋದು ದೇವ್ರ ಮೇಲೆ ಇರೋ ನಂಬಿಕೆಯಿಂದ ಅವರು ನಡ್ಕೊಂಬರ್ತಾರೆ ಹಾಗೆ ತುಂಬ ಜನ ಮರಗಾಲ ಹಾಕ್ಕೊಂಡು ನಡ್ಕೊಂಬರ್ತಾರೆ ಹಾಗೆ ತುಂಬ ಜನ ಬರೇ ಕಾಲಿಂದ ಕೂಡ ನಡ್ಕೊಂಡು ಹೋಗ್ತಾರೆ ನಮ್ಮ ಗ್ರೂಪಲ್ಲಿ ಇವರೊಬ್ಬರು ಸೀನಿಯರ್ 5 ಸಲ ನಡೆದಿದ್ದಾರೆ ಸೊ ದಾರಿಯಲ್ಲಿ ಏನೇನು ಬರುತ್ತೆ ಇವಾಗ ಫಸ್ಟ್ ಬಂದುಬಿಟ್ಟು ಆಂಜನೇಯ ಬೆಟ್ಟ ಎರಡನೇದಾಗಿ ಈರಣ್ ಬೆಟ್ಟ ಮೂರನೇದಾಗಿ ಗಂಗನಪಾಳ್ಯ ಆಮೇಲೆ ನೆಕ್ಸ್ಟು ಯಾವುದು ಅಂಬ್ಲಿ ಹಳ್ಳ ಆಮೇಲೆ ಭೀಮನ್ ಕೊಳ್ಳ ನೆಕ್ಸ್ಟ್ ಕೈಲಾಸ ಬಾಗ್ಲಿ ಆಮೇಲೆ ಅಡಿಕೇಶ್ವರ ಮತ್ತೆ ಗಣೇಶ ಆಮೇಲೆ ಶ್ರೀಶೈಲ ಸಾಕ್ಷಿ ಗಣೇಶ ಟೋಟಲ್ 7 ಬೆಟ್ಟ ಹತ್ಬೇಕಾ ಇವಾಗ ನಾವು ಸೊ ಇಲ್ಲಿಂದ
ಇದು ಅದು ಇಲ್ಲಿಂದ ಭೀಮನಕೊಳ ಹೋಗೋದು ಒಂದೇ, ಭೀಮನಕೊಳ ಇಲ್ಲ ಶ್ರೀಶೈಲ ಮುಟ್ಟೋದು ಒಂದೇ ಅಲ್ವಾ? ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ನಿಂದ ಐದ್ ಸಲ ನಡೆದಿಯಲ್ಲ ಅಂದ್ರೆ, ಐದ್ ಸಲ ಬರಕ್ ಏನ್ ನಿನ್ಗೆ ಉತ್ಸಾಹ ಮಾಡುತ್ತೆ ಇಲ್ಲಿ ಅಂದ್ರೆ? ಏನೋ ನಂಬಿಕೆ ದೇವ್ರ ಮೇಲೆ, ದೇವ್ರ ಮೇಲೆ ನಂಬಿಕೆ. ಓಕೆ, ನೀವು ಇಲ್ಲಿ ನೋಡಿ ಅರ್ಜಿಗಳು ಹೆಂಗ್ ನಡೀತಾ ಇದಾರೆ, ಫುಲ್ ಫಾಸ್ಟ್, ನಮ್ಗಿಂತ ಫಾಸ್ಟ್ ಆಗಿ ನಡೀತಾ ಇದಾರೆ. ಅಜ್ಜಿ ನಾವು ನಿಮ್ ಜೊತೆ ಬರ್ಬೇಕಾ? ಅಜ್ಜಿ ಅವ್ರ ಜೊತೆ ಹೋಗಣಕತ್ತಾರ ನಮ್ಗೆ, ಅವ್ರು ಹೋಗಷ್ಟು ನಮ್ಗೆ ಫಾಸ್ಟ್ ಆಗಿ ಅವ್ರು ಅವ್ರ ಸ್ಪೀಡಿಗೆ ನಮ್ಗೆ ಪಿಕಪ್ ಮಾಡಕ್ ಆಗ್ತಾ ಇಲ್ಲ. ಟೀ ಬ್ರೇಕ್, ಟೀ ಬ್ರೇಕ್ ನಿಂದ್ರಿಸಿದೀವಿ ಇವಾಗ. ನೋಡಿ ಇವಾಗ ಇದೆಲ್ಲ ನೋಡ್ತಾ ಇದೀರಲ್ಲ, ಇದು ಕಾಡ್, ಇದು ಕಾಡ್ ಏರಿಯಾ, ಫಾರೆಸ್ಟ್ ಏರಿಯಾ. ಬೇರೆ ಟೈಮಲ್ಲಿ ಪಾದಯಾತ್ರೆ ಏನು ಬಿಡಲ್ಲ ಇಲ್ಲಿ. ಗ್ಯಾಂಗ್ ಬರ್ತಾ ಇದಾರೆ. ಇವಾಗ ಫಸ್ಟ್ ಸ್ಟಾಪ್ ಆಂಜನೇಯ ದೇವಸ್ಥಾನ ರೀಚ್ ಆಗಿದ್ದೀವಿ ನಾವು. ವೆಂಕಟಾಪುರ ಇಂದ ಇವಾಗ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ, ಅದು 6 ಕಿಲೋಮೀಟರ್ ಆಗುತ್ತೆ. ಪಾದಯಾತ್ರೆ ಹೋಗ್ಬೇಕಾದ್ರೆ ಫಸ್ಟ್ ದೇವಸ್ಥಾನ ಬರೋದು ಆಂಜನೇಯ ದೇವಸ್ಥಾನ ಬರುತ್ತೆ. ಸೊ ಆಂಜನೇಯ ದೇವಸ್ಥಾನ ಹತ್ರ ಎಲ್ಲರೂ ಕಾಯಿ ಹೊಡೆದು ಪಾದಯಾತ್ರೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಆಂಜನೇಯ ದೇವಸ್ಥಾನ ಆದಮೇಲೆ ಇನ್ನೊಂದು ಈರಣ್ಣ ದೇವಸ್ಥಾನ ಅಂತ ಬರುತ್ತೆ, ಅಲ್ಲಿ ಕೂಡ ಕಾಯಿ ಹೊಡಿತಾರೆ. ಸೊ ಅಲ್ಲಿ ಹೊಡೆದ ಮೇಲೆ ನೆಕ್ಸ್ಟು ಕಾಯಿ ಹೊಡೆಯೋದು ಕೈಲಾಸ ಬಾಗಿಲ ಹತ್ರ ಹೊಡಿತಾರೆ. ನೀವು ಇಲ್ಲಿ ನೋಡ್ಬೋದು, ಇವಾಗ ಇಲ್ಲಿ ಪ್ರಸಾದ ವ್ಯವಸ್ಥೆಗೋಸ್ಕರ ಇಲ್ಲಿ ಎಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ. ಇಲ್ಲಿ ಯುಗಾದಿ ಟೈಮಲ್ಲಿ ಪಾದಯಾತ್ರೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ, ಹೋಲಿ ಆದಮೇಲೆ ಪಾದಯಾತ್ರೆ ಸ್ಟಾರ್ಟ್ ಆಗಿದ್ದು ಯುಗಾದಿವರೆಗೂ ಇರುತ್ತೆ. ಯುಗಾದಿ ಟೈಮಲ್ಲಿ ಶ್ರೀಶೈಲದಲ್ಲಿ ಜಾತ್ರೆ ಇರುತ್ತೆ, ಅವತ್ತಿನ ದಿನ ತೇರು ಎಳೀತಾರೆ, ಅಲ್ಲಿವರೆಗೂ ಪಾದಯಾತ್ರೆ ಮಾಡ್ಕೊಂಬರ್ತಾರೆ. ಹಾಗೆ ನೀವು ನೋಡ್ಬೋದು ಇದು ಎಷ್ಟು ಥಿಕ್ ಫಾರೆಸ್ಟ್ ಅಂತ ಹೇಳಿ. ಹಾಗೆ ಬಿಸಿಲಿಗೆ ಎಲ್ಲ ಗಿಡಗಳೆಲ್ಲ ಒಣಗೋಗ್ಬಿಟ್ಟಿದೆ. ಹಾಗೆ ಶ್ರೀಶೈಲ ಪಾದಯಾತ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನೋಡಿ ಇದು ಕಾಡು ಎಷ್ಟು ದಟ್ಟವಾಗಿದೆ. ಇದು ಬರೋದು ನಲಮಲ ಫಾರೆಸ್ಟಲ್ಲಿ. ಇವಾಗ ಟೈಮ್ ಬಂದು 6:30 ಆಗಿದೆ. ಹಾಗೆ ರಾತ್ರಿ ಆಗ್ತಾ ಆಗ್ತಾ ಟಾರ್ಚ್ ಯೂಸ್ ಮಾಡಬೇಕು, ಹಾಗೆ ರಾತ್ರಿ ಎಲ್ಲ ನಡಿಬೇಕು, ಇಲ್ಲಾಂದರೆ ದಾರಿ ಸಾಗಲ್ಲ ನಮಗೆ.
ಟೈಮ್ ಇವಾಗ 7 ಗಂಟೆ ಆಗಿದೆ. ಸ್ಮಾಲ್ ಬ್ರೇಕ್ ತಗೊಂತಾ ಇದೀವಿ, ಸ್ವಲ್ಪ ಸ್ನಾಕ್ಸ್ ತಿಂತಾ ಇದೀವಿ ಇವಾಗ. ಸೊ ಇವಾಗ ನೈಟ್ ಟೈಮ್ ಬ್ಯಾಟ್ರಿ ಬೇಕಾಗುತ್ತೆ, ಕಂಪಲ್ಸರಿ ಬ್ಯಾಟ್ರಿ ಬೇಕಾಗುತ್ತೆ, ಯಾಕಂದ್ರೆ ಕಲ್ಲೆಲ್ಲ ಬರುತ್ತೆ ದಾರಿಯಲ್ಲಿ. ಈ ಬ್ಯಾಟ್ರಿ ಎಲ್ಲ ಅದೇನೆ ನಾವು ಇವಾಗ ಆಗ್ಲೂಟಿ ಈರಣ್ಣ ಅನ್ನೋ ದೇವಸ್ಥಾನ ರೀಚ್ ಆಗಿದ್ದೀವಿ. ಇವಾಗ ನಾವು ವೀರಭದ್ರೇಶ್ವರ ದೇವಸ್ಥಾನ ರೀಚ್ ಆಗಿದ್ದೀವಿ. ವೆಂಕಟಪುರದಿಂದ ಇದು ವೀರಭದ್ರೇಶ್ವರ ದೇವಸ್ಥಾನ ಬಂದು 15 ಕಿಲೋಮೀಟರ್ ಆಗುತ್ತೆ. ಸೊ ಈ ಪಾಯಿಂಟ್ ರೀಚ್ ಆಗಿದ್ದೀವಿ ಇವಾಗ. ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಬಂದ್ರೆ ಪ್ರಸಾದ ವ್ಯವಸ್ಥೆ ಮತ್ತೆ ನೀರಿನ ವ್ಯವಸ್ಥೆ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ. ಇದು ಒಂದು ಕಾಡು, ಈ ಕಾಡಲ್ಲಿ ಪಾದಯಾತ್ರೆ ಹೋಗೋರಿಗೆಲ್ಲ ಇಷ್ಟು ಚೆನ್ನಾಗಿ ಪ್ರಸಾದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲ ಮಾಡಿದಾರಲ್ಲ, ಸೊ ಇವರು ತುಂಬ ಗ್ರೇಟ್ ಅಂತಲೇ ಹೇಳ್ಬೋದು. ಹಾಗೆ ಸ್ವಲ್ಪ ಜನ ಹೇಳ್ತಾ ಇದ್ರು, ಮುಂಚೆ ಅವರು 20 ಇಯರ್ಸ್ ಆ ಟೈಮಲ್ಲಿ ಪಾದಯಾತ್ರೆ ಎಲ್ಲ ಹೋಗ್ತಾ ಇದ್ರಲ್ಲ, ಸೊ ವೆಂಕಟಪುರದಲ್ಲಿ ನೀರು ಸಿಕ್ಕಿದ್ರೆ ನೆಕ್ಸ್ಟ್ ಡೈರೆಕ್ಟಾಗಿ ಕೈಲಾಸ ಬಾಗ್ಲು ಹೋಗೋವರೆಗೂ ನೀರು ಸಿಗ್ತಾ ಇದ್ದಿಲ್ಲ ಅಂತೆ ಆ ಟೈಮಲ್ಲಿ. ಸೊ ಇವಾಗ ಆದರೆ ಎಲ್ಲ ಕಡೆಯೂ ನಮಗೆ ಫುಡ್ ಸಿಗುತ್ತೆ, ಆಮೇಲೆ ವಾಟರ್ ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಇಲ್ಲಿ ಇನ್ನೊಂದು ಒಳ್ಳೆ ಕೆಲಸ ಏನ್ ಮಾಡಿದ್ರು ಅಂತಂದ್ರೆ, ನಮ್ಗೆ ಎಷ್ಟು ಫುಡ್ ಬೇಕು ಅಷ್ಟೇ ಹಾಕ್ಸ್ಕೋಬೇಕು, ಸೊ ಒಂದ್ ಸ್ವಲ್ಪನು ಫುಡ್ ವೇಸ್ಟ್ ಮಾಡೋ ತರ ಇದ್ದಿಲ್ಲ. ಸೊ ಅಲ್ಲಿ ಚೆಕ್ ಮಾಡ್ತಾ ಇದ್ರು, ಫುಡ್ ಏನಾದ್ರು ವೇಸ್ಟ್ ಮಾಡಿದ್ರೆ ಫಸ್ಟ್ ಊಟ ಮಾಡ್ಕೊಂಬನ್ನಿ ಅಂತ ವಾಪಸ್ ಕಳಿಸ್ತಾ ಇದ್ರು. ಸೊ ಅದೊಂದು ಒಳ್ಳೆ ಕೆಲಸ. ಹಾಗೆ ಇಲ್ಲಿ ನೋಡ್ಬೋದು ಅಕ್ಕಿ ಚೀಲ ಎಲ್ಲ ಎಷ್ಟೊಂದಿದೆ, ಅಕ್ಕಿ ಬೆಲ್ಲ ಎಲ್ಲ ಎಷ್ಟೊಂದಿಟ್ಟಿದ್ದಾರೆ ಇಲ್ಲಿ. ಸೊ ನೆಕ್ಸ್ಟು ಇಲ್ಲೂ ಒಂದು ಕಡೆ ಕಾಯಿ ಹೊಡೆದು ಬೆಟ್ಟನ ಹತ್ತೀವಿ. ಸೊ ಇಲ್ಲಿಂದ ಆ್ಯಕ್ಚುಲಿ ಬೆಟ್ಟ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಕಾಯಿ ಹೊಡೆದು ಮೇಲೆ ಬೆಟ್ಟ ಇರಬೇಕು, ಸೊ ಇಲ್ಲಿಂದ ಬೆಟ್ಟ ಸ್ಟಾರ್ಟ್ ಆಗುತ್ತೆ. ಹೊಡಿ ಶೇಷಲ್, ಹೊಡಿತ ಇಲ್ಲಿಂದ ಆಕ್ಚುಯಲ್ ಟ್ರೆಕ್ಕಿಂಗ್ ಸ್ಟಾರ್ಟ್ಸ್. ಎಷ್ಟು ಕಿಲೋಮೀಟರ್ ಹೋಗ್ಬೇಕು ಇವಾಗ? 30 ಕಿಲೋಮೀಟರ್ ಇಲ್ಲಿಂದ ಕೈಲಾಸ ಬಾಗಿಲ್ಗೆ. ಓಕೆ, ಹಾಗೆ ನೀವು ನೋಡ್ಬೋದು ಇಲ್ಲಿ ಎಲ್ಲರ ಕೈಯಲ್ಲಿ ಟಾರ್ಚ್ ಇದೆ, ಹಾಗೆ ಕೋಲ್ ಕೂಡ ಇದೆ. ಕಂಪಲ್ಸರಿ ಟಾರ್ಚ್ ಇರಲೇಬೇಕು, ಯಾಕಂದರೆ ನೋಡ್ಬೋದು ನೀವು ಎಷ್ಟು ಕತ್ಲಿದೆ. ಸೊ ಮುಂದೆ ದಾರಿಯಲ್ಲಿ ಏನಾದರೂ ಕಾಣಿಸ್ಬೇಕು ಅಂತಂದರೆ ಕಂಪಲ್ಸರಿ ಟಾರ್ಚ್ ಬೇಕು. ಹಾಗೆ ಕೋಲ್ ಕೂಡ ನಮಗೆ ಗ್ರಿಪ್ಪಿಗೆ ತುಂಬಾ ಯೂಸ್ ಆಗುತ್ತೆ. ಸೊ ಇವು ಕೋಲು ವೆಂಕಟಪುರದಲ್ಲಿ ಮಾರ್ತಾರೆ, ಇಲ್ಲ ಅಂತಂದರೆ ನೆಕ್ಸ್ಟ್ ಬಂದು ವೀರಭದ್ರೇಶ್ವರ ದೇವಸ್ಥಾನ ಬಂತು ಅಲ್ಲ, ಅಲ್ಲಿ ಕೋಲ್ನ ಮಾರ್ತಾರೆ. ಸೊ ಅಲ್ಲಿ ತೊಗೊಂಡು ಹೋಗ್ಬೋದು. ಈ ಕೋಲ್ಗೆ ಅರೌಂಡ್ 30 ರುಪೀಸ್ ಇಲ್ಲಾಂದರೆ 40 ರುಪೀಸ್ ಚಾರ್ಜ್ ಮಾಡ್ತಾರೆ. ಹಾಗೆ ಈ ಕೋಲ್ನ ರಿಟರ್ನ್ ಮನೆಗೆ ತಗೊಂಡೋಗಿ ಅದನ್ನ ಪೂಜೆ ಮಾಡ್ತಾರೆ. ಇವಾಗ ಟೈಮ್ ಬಂದು 10 ಗಂಟೆ ಆಗಿದೆ, ಸ್ವಲ್ಪ ಜನ ಹಿಂದೆ ಉಳ್ಕೊಂಡಿದ್ದಾರೆ, ಸೊ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. 10 ಗಂಟೆ ಆಗಿದೆ, ಎಷ್ಟು ಕಿಲೋಮೀಟರ್ ನಡೆದಿದ್ದೀವಿ? ಎಷ್ಟು ಒಂದು 20 ಕಿಲೋಮೀಟರ್ಸ್ ನಡೆದಿದ್ದೀವಿ ಅನಿಸುತ್ತೆ ಇವಾಗ. ಅಲ್ಲ, 20ಗೆ ಬಂದಿದ್ದೀವ? ಮೋರ್ ದೆನ್ 20 ಕಿಲೋಮೀಟರ್ಸ್ ಬಂದಿದ್ದೀವಿ. ಸ್ವಲ್ಪ ಜನ ಹಿಂದೆ ಉಳ್ಕೊಂಡಿದ್ದಾರೆ, ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಹಾಗೆ ನೋಡ್ಬೋದು ಇವಾಗ ಹೋದ್ರಲ್ಲ, ಅವರು ಬರೇ ಕಾಲಿಂದ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಬಂದ್ರೆ
ಅರ್ಧ ಗ್ರೂಪ್ ಬಂತು, ಇನ್ನು ನಾಲ್ಕು ಜನ ಮಿಸ್ಸಿಂಗ, ಮೂರು ಜನ ಮಿಸ್ಸಿಂಗ. ಓಕೆ, ಎಲ್ಲರೂ ಬಂದ್ರು ಇವಾಗ ಫೈನಲಿ. ನೈಟ್ ಟೈಮಲ್ಲಿ ಅಷ್ಟೊಂದೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ನಾವಿವಾಗ ಗಂಗಂಪಾಳೆ ಅನ್ನೋ ಪ್ಲೇಸಿಗೆ ಬಂದಿದ್ದೀವಿ, ಹಾಫ್ ವೇ ಬಂದಿದ್ದೀವಿ. ಸೊ ನಮ್ಮ ಜೊತೆ ಇದ್ದವರು ಇನ್ನೂ ಸ್ವಲ್ಪ ಜನ ಹಿಂದೆ ಉಳ್ಕೊಂಡಿದ್ದಾರೆ. ಸೊ ಅವ್ರಿಗೋಸ್ಕರ ವೇಟ್ ಮಾಡಿ, ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ನೆಕ್ಸ್ಟ್ ಡೇ ಬೆಳಗ್ಗೆ ನೆಕ್ಸ್ಟ್ ಪಾದಯಾತ್ರೆ ಕಂಟಿನ್ಯೂ ಮಾಡ್ತೀವಿ. ನೋಡ್ಬೋದು ಇಲ್ಲಿ ಎಷ್ಟೊಂದು ಜನ ಎಲ್ಲ ರೆಸ್ಟ್ ಮಾಡ್ತಾ ಇದ್ದಾರೆ. ಸೊ ನಾನು ನಿಮಗೆ ನಾಳೆ ಸಿಗ್ತೀನಿ ಮತ್ತೆ. ಇವಾಗ ಟೈಮ್ ಬಂದು 1:30 ಆಗಿದೆ. ಸೊ ಇವಾಗ ರೆಸ್ಟ್ ಮಾಡೋಕ್ಕೆ ನಿಂತಿದ್ದೀವಿ. ನಮ್ಮ ಗ್ರೂಪಲ್ಲಿ 14 ಜನದಲ್ಲಿ 5 ಜನ ಬಂದಿದ್ದೀವಿ ಅಷ್ಟೇ, ಇದು ಬೇರೆಯವರೆಲ್ಲ ಹಿಂದೆ ಉಳ್ಕೊಂಡ್ಬಿಟ್ಟಿದ್ದಾರೆ. ಹಿಂದೆ ಮಲ್ಕೊಂಡಿದ್ದಾರೋ ಇಲ್ಲ ಗೊತ್ತಿಲ್ಲ. ಸೊ ನಾವು ಮಾತ್ರ ಮಲ್ಕೊಳಕ್ಕೆ ನಿಂತಿದ್ದೀವಿ ಇವಾಗ. ಸೊ ಬೆಳಗ್ಗೆ ಮಧ್ಯಾಹ್ನ 4 ಗಂಟೆಯಿಂದ ಕಂಟಿನ್ಯೂಸ್ 1 ಗಂಟೆವರೆಗೂ ನಡೆದಿದ್ದೀವಿ ಅಲ್ಲಲ್ಲಿ ರೆಸ್ಟ್ ಮಾಡಿಕೊಂಡು. ಸೊ ಇವಾಗ ರೆಸ್ಟ್ ಮಾಡಿ ಬೆಳಗ್ಗೆ 5 ಗಂಟೆಗೆದ್ದು ಮತ್ತೆ ಸ್ಟಾರ್ಟ್ ಮಾಡಬೇಕು. ಇಲ್ಲಿಂದ ಇವಾಗ ನಾವು ಬಂದಿರೋದು ಗಂಗಂಪಾಳೆ ಅಂತ. ಗಂಗಂಪಾಳೆಯಿಂದ ಶ್ರೀಶೈಲ ಬಂದು ಇನ್ನೂ 25 ಕಿಲೋಮೀಟರ್ ಆಗುತ್ತೆ ಅನಿಸುತ್ತೆ. ಸೊ ಬೆಳಗ್ಗೆ 5 ಗಂಟೆಗೆದ್ದು ಮತ್ತೆ ಸ್ಟಾರ್ಟ್ ಮಾಡಬೇಕು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತೆ ನಾಳೆ ಸಿಗ್ತೀನಿ ನಿಮಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಹಾಗೆ ನೀವು ಶ್ರೀಶೈಲ ಪಾದಯಾತ್ರೆ ಪಾರ್ಟ್ 2 ವಿಡಿಯೋ ಕೂಡ ನೋಡೋದನ್ನ ಮಿಸ್ ಮಾಡಬೇಡಿ. ಯಾಕಂದರೆ ಇಷ್ಟೊತ್ತು ಏನು ಬಂದ್ವಿ ಅದು ಅಷ್ಟು ಟಫ್ ಇದ್ದಿಲ್ಲ ರೂಟ್. ಹಾಗೆ ಇವಾಗ ನೆಕ್ಸ್ಟ್ ನಡೀತೀವಿ ಅಲ್ಲ, ಸೊ ಅದು ಸ್ವಲ್ಪ ಕಷ್ಟಕರವಾದ ಪಾದಯಾತ್ರೆ ಇದೆ. ಸೊ ನೋಡ್ಬೋದು, ನಿಮಗೆ ಸ್ವಲ್ಪ ಗ್ಲಿಮ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತ ಹೇಳಿ. ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಮತ್ತೆ. ಸೋಕಿ ಕುಚಾ